ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋ ಗಡಿಯಾದ ಸರಿಯಾಗಿ 8:30. ನಾವು ಇಂದು ಅಂದರೆ ಗುರುವಾರ 21 ಅಕ್ಟೋಬರ್ 2021 ಇದರಲ್ಲಿ ನಮ್ಮ ಮಹಾಸಂಚಿಕೆಯ ನಂಬರು 1335 1335 ಅದರಲ್ಲಿ ಪಾರ್ಟ್ 86 ಶ್ರೀ ಸೂಕ್ತದ ಪ್ರವೇಶ 86ನೇ ಪ್ರವೇಶ ಮಾಡ್ತಾ ಇದ್ದೀವಿ. ಇದರಲ್ಲಿ ಶ್ರೀ ಸೂಕ್ತದ 15+16 ಅಲ್ಲಿಯ ಪರಿಶ್ರುತಿ ಹೇಳಿ ಈಗ ಪರಿಶಿಷ್ಟ ಭಾಗದ ಇದೇ ಶ್ರೀ ಸೂಕ್ತದ ಇದರಲ್ಲಿ ಪಾರ್ಟ್ 86ರಲ್ಲಿ ಪರಿಶಿಷ್ಟ ಭಾಗದ 5 ಮಂತ್ರಗಳನ್ನು ಒಂದ್ಸತಿ ಪಠಿಸಿ ನಾವು 6ನೇ ಮಂತ್ರಕ್ಕೆ ಪ್ರವೇಶ ಮಾಡೋಣ. ಈಗ ಪದ್ಮಾನನೇ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭವೇ ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲವಾಮ್ಯಹಂ ಅಶ್ವದಾಯಿ ಚಕೋದಾಯಿ ಧನದಾಯಿ ಮಹಾಧನೇ ದನಂ ಮೇ ಜುಷತಾಂ ದೇವಿ ಸರ್ವಾನ್ ಕಾಮಾಂಶ ದೇಹಿ ಮೇ ಪದ್ಮಾಸನೇ ಪದ್ಮಿನಿ ಪದ್ಮಹಸ್ತೇ ಪದ್ಮಪ್ರಿಯೇ ಪದ್ಮದಲಾಯಿತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ವ ಪುತ್ರ ಪೌತ್ರ ಧನಂ ಧಾನ್ಯಂ ಅತ್ಯಶ್ವಾದಿಗವೇರತಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಧನಮಗ್ನಿ ಧನಂ ವಾಯುರ್ ಧನಂ ಸೂರ್ಯೋ ಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೇ. ಈ 5 ಮಂತ್ರಗಳಲ್ಲಿ ನಾವು ಇಲ್ಲಿ 2ನೇ ಮಂತ್ರದಲ್ಲಿ ನೋಡಿ ಅದು ಅಂದರೆ ಪರಿಶಿಷ್ಟವಾಗದ್ದು ಅಶ್ವದಾಯಿ ಚಕೋದಾಯಿ ಧನದಾಯಿ ಮಹಾಧನೇ ಎಲ್ಲೂ ಕೂಡ ಅಲ್ಲಿ ಅದಕ್ಕೆ ಸರಿಯಾಗಿ ಸಂವಾದಿಯಾಗಿ ಧನಮ ಅಗ್ನಿ ಎಲ್ಲದರಲ್ಲೂ ಪುತ್ರ ಪೌತ್ರ ಧನಂ ಧಾನ್ಯಂ ಎಲ್ಲ ಮಂತ್ರಗಳನ್ನು ಕೂಡ ಪರಿಶಿಷ್ಟ ಭಾಗದಲ್ಲಿ. ಆಮೇಲೆ ಋಗ್ವೇದ ಕಾಲದಲ್ಲಿ ಆಗ ಹಣದ ಒಂದು ಇದಿರಲಿಲ್ಲ, ಬೇರೆ ಬೇರೆ ರೀತಿಯಾಗಿ ರೂಬೆಲ್ಲಗಳು ಇಂಡಿಯನ್ ರುಪಿ ಹೀಗೆ ಎನ್ನು ಎಲ್ಲ ರೀತಿಯಾದ ಆಯಾ ದೇಶದ ಕರೆನ್ಸಿಗೆ ಒಂದು ನೇಮ್ ಕೊಟ್ಟು ಎಕ್ಸ್ಚೇಂಜ್ ಆಫ್ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಆಗೋಯ್ತು ಹಣ. ಆಮೇಲೆ ಎಲ್ಲವೂ ಕೂಡ ದಿ ವೆಲ್ತ್ ಆಫ್ ದಿ ನೇಷನ್, ಆ್ಯಡಮ್ ಸ್ಮಿತ್ ಅನ್ನೋ ವೆಲ್ತ್ ಆಫ್ ನೇಷನ್ ಅದು ಯಾವ ರೀತಿ ಎಕನಾಮಿಕ್ಸಲ್ಲಿ ಯಾವ ರೀತಿ ಅಡಿತಾ ಇದ್ರು ಯಾವಾಗಲೂ ನಮ್ಮಲ್ಲಿ ಹಾಗೆ. ಅದಕ್ಕೆ ನನಗೆ ನಾವು ಎಕನಾಮಿಕ್ಸು ಬೇಕಾಮ್ನಲ್ಲಿ ಓದ್ತಿದ್ದಾಗ ಆ ಕಾಲದಲ್ಲಿ ಒಬ್ಬರು ಮೀನು ಮಸಾನಿ ಅಂತ ಬರೆಯೋರು. ಆಗ ಹಸು ಗೋವು ಅದರ ಸಗಣಿ ಇದೆಯಲ್ಲ ಆಗ ಬೆರಳಿ ಮಾಡೋರು, ಅದಕ್ಕೆ ಅದಕ್ಕೆ ಅವರು ಒಂದು ಪ್ಯಾರಬಲ್ ಕೊಡೋರು. ಅಂದರೆ ಎಕನಾಮಿಕ್ಸಲ್ಲಿ ಹೇಳುವಾಗ ಬರ್ನಿಂಗ್ಗೆ ಎವ್ರಿ 5 ರುಪಿ ನೋಟ್ ಎವ್ರಿ ಬರ್ನಿಂಗ್ ಎವ್ರಿ ಕೌಡನ್ಗೆ ಈಸ್ ಜಸ್ಟ್ ಲೈಕ್ ಎ ಬರ್ನಿಂಗ್ ಎ 5 ರುಪಿ ನೋಟ್ ಅಷ್ಟು ವ್ಯಾಲ್ಯೂ ಇತ್ತು. ಅದಕ್ಕೆ ನಾ ಹೇಳ್ತಾ ಇರೋದು ಸೇ ಅಬೌಟ್ 60 ಇಯರ್ಸ್ ಬ್ಯಾಕ್. ಸೊ ಅಂದರೆ ಯಾಕೆ ಎಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಅಗಾಳಿ ಪಂಚಭೂತಗಳು ಪ್ರತಿಯೊಂದು ಕೂಡ ಮೀಟ್ ಇನ್ ಟರ್ಮ್ಸ್ ಆಫ್ ಮನಿ ಅಂದರೆ ಅಫ್ಕೋರ್ಸ್ ದಟ್ ಈಸ್ ಕರೆಕ್ಟು. ಏನೂ ಇಲ್ಲದೆ ಈಗ ಅಷ್ಟೋ ಜನ ಸೋಂಬೇರಿಗಳ ಥರ ಮನೆಯಲ್ಲಿ ಒಬ್ಬರು ದುಡಿಯೋರು 10 ಜನ ತಿನ್ನೋರು ಸರಿಯಿಲ್ಲ. ಈಗ ಎಲ್ಲರೂ ಮನೆಯಲ್ಲೂ ಎಲ್ರಿಗೂ ಅಷ್ಟೇ ಶಕ್ತಿ ಇರುತ್ತೆ, ಅವರವ್ರ ಕೈಲಾದ ಕೆಲಸ ಅವ್ರವ್ರು ಮಾಡಬೇಕು ಅನ್ನೋದು. ಆವಾಗಲೇ ನಮ್ಮ ನ್ಯಾಷನಲ್ ವೆಲ್ತು ಅನ್ನೋದು ಜಾಸ್ತಿ ಅಂದರೆ ನಾವು ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಹ್ಯೂಮನ್ ರಿಸೋರ್ಸ್. ಅದಕ್ಕೆ ಬಿ ಕಾಲ್ ಇಟ್ HRD ಅನ್ನೋದು ಹಿಂದೆಲ್ಲ ಇರಲಿಲ್ಲ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಅದಕ್ಕೆ ಒಂದು ದೊಡ್ಡ ಮಿನಿಸ್ಟ್ರಿ ಎಲ್ಲ ಕಡೆಯೂ. ಆಮೇಲೆ ಹ್ಯೂಮನ್ ರಿಲೇಷನ್ಶಿಪ್ ಇವೆಲ್ಲರಿಗೂ ಕೂಡ ಈಗಂತೂ ಹ್ಯೂಮನ್ ರಿಲೇಷನ್ಶಿಪ್ ಹೇಗಾಗ್ಬಿಟ್ಟಿದೆ ಎಲ್ಲ ಹಣದ ಮೇಲೆ. ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಯಾವುದೇ ಒಂದು ಅದರಲ್ಲೂ ಒಂದು ಗಂಡ ಹೆಂಡತಿ ಮದುವೆ ಮಾಡೋದಕ್ಕೆ ಎಷ್ಟೋ ಕೋಟಿ ರೂಪಾಯಿ ಖರ್ಚಾಗಿರುತ್ತೆ, ನಂತರ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಅದರ ಡಬಲ್ ಆಗುತ್ತೆ. ಅದರಲ್ಲೂ ಕೂಡ ಎಷ್ಟು ನಾವು ಅವ್ರಿಗೆ ಕಾಂಪನ್ಸೇಷನ್ ಎಷ್ಟು ಕೊಡಬೇಕು, ಮೇಂಟೆನೆನ್ಸ್ ಎಷ್ಟು ಕೊಡಬೇಕು. ಮೊದಲು ಮುಂಚೆ ಫ್ಯಾಮಿಲಿನ ಮದುವೆ ಮಾಡ್ತಾ ಇದ್ದಿದ್ದು ಫ್ಯಾಮಿಲಿ ಮೇಂಟೈನ್ ಮಾಡಲಿ, ಮುಂದಕ್ಕೆ ಅದು ಪತ್ರ ಪೌತ್ರ ಧನಂಧಾನ್ಯಂ ಹಸ್ತೇಶ್ವಾದಿಗವೇ ತಮ್ಮ ಆ ರೀತಿ ಮಾಡಬೇಕು ಅಂತ. ಈಗ ಹಾಗಲ್ಲ, ಎಷ್ಟೋ ಸತಿ ಇತ್ತೀಚಿನ ದಿನಮಾನಗಳಲ್ಲಿ ಹೇಗಾಗ್ತಾ ಇದೆ ನಮ್ಮ ತಮಾಷೆಗೆ ಕೆಲವೊಂದು ವ್ಯಾಖ್ಯಾನಕಾರರು ಹೇಳ್ತಿದ್ರು, ನಾವು ಆಫ್ ದಿ ರೆಕಾರ್ಡ್ ಮಾತಾಡಿದ್ದು ಇದೆ. ಇನ್ನೊಂದು ಮೊದಲೇ ಡೈವರ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಇನ್ನೊಂದು ಹೊಸ ರೀತಿ. ಅದಕ್ಕೋಸ್ಕರ ಈಗ ನೆಕ್ಸ್ಟು ವೆಲ್ಫೇರ್ ಮಿನಿಸ್ಟ್ರು ಆ ಥರ ಎಲ್ಲ ಇದ್ರು, ಈಗ ಹಾಗಲ್ಲ. ಡೈವರ್ಸ್ಗೆ ಒಬ್ಬರು ಮಿನಿಸ್ಟ್ರು ಎಸ್, ಆಮೇಲೆ ಅದರಲ್ಲಿ ಅವರ್ ಟು ಅವರ್ ಫಸ್ಟ್ ಅವರ್ ಡೈವರ್ಸ್ ಮಿನಿಸ್ಟರ್. ಇದು ಇದು ಎಲ್ಲಿಗೆ ಬರುತ್ತೆ ಈ ಕೇಸು?
ಇದು ಎಷ್ಟೋ ಯಾವತ್ತು ಅಪ್ಲೈ ಮಾಡಿದ್ದೀನೋ ಡೇ ಟು ಟೈಮು ಎಲ್ಲ ಅಪ್ಲಿಕೇಶನ್ನಲ್ಲಿ ಕಂಪ್ಯೂಟ್ರಲ್ಲಿ ಈವನ್ ನ್ಯಾನೋ ಸೆಕೆಂಡು ಆಗಿರುತ್ತೆ. ದಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಎಲ್ಲ ಮುಂದೆ ಆ ರೀತಿ ಬಂದರೆ ನಿಜವಾಗ ನಾವು ಇದನ್ನೇ ಯೋಚನೆಯೇ ಮಾಡಲಿಲ್ಲ. ಹಳ್ಳಿಗಳನ್ನು ಕೂಡ ಈಗ ಶುರು ಆಗ್ತದೆ. ಮುಂಚೆ ಸಾಮಾನ್ಯವಾಗಿ ಇಂಥ ಡೈವರ್ಸ್ ಅನ್ನೋದು ಈಗ ಒಂದು 25 ವರ್ಷದ ಕೆಳಗಡೆ ತುಂಬ ಕಡಿಮೆ ಇತ್ತು, ಬಹಳ ಕಡಿಮೆ ಇತ್ತು. ಈಗಂತೂ ಪರ್ಟಿಕ್ಯುಲರ್ಲಿ ಈ ಹಾಗೆ ನೋಡ್ಕೋದ್ರೆ ಈ ಕರೋನಾ ಬಂದ ಮೇಲೆ ಯಾಕೆಂದರೆ ಒಬ್ರಿಗೊಬ್ರು ಇಬ್ಬರು ಗಂಡ ಹೆಂಡತಿ ಕೆಲಸ ಮಾಡೋರು ಇಬ್ಬರು ಹೊರಗಡೆ ಹೊರಟವರು. ಆಗ ಇವ್ರದ್ದು ಅವ್ರ ಪಾಡ್ಗೆ ಅವರಿದ್ದು ಒಬ್ಬರೇ ಫೋನ್ ಎಲ್ಲ ನಡ್ಕೊಂಡು ಹೊರಟೋಗ್ತಾ ಇತ್ತು ಬೇರೆ ಊರುಗಳು ಬೇರೆ ದೇಶಗಳು. ವರ್ಕ್ ಫ್ರಮ್ ಹೋಗಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನೋಡಿ ಶುರುವಾಗೋಯ್ತು. ಅಲ್ಲೇ ಎಲ್ಲವೂ ಅವನಿಗೆ ಎಲ್ಲ ಅವನ ಪ್ರತಿಯೊಂದು ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಈ ಮೂರು ಆಮೇಲೆ ಒಟ್ಟಿಗೆ ಯಾರ್ದಾರು ಒಬ್ಬರು ಮನೆ ಮಕ್ಕಳು ಮನೆಯಲ್ಲಿ ಮಕ್ಕಳು ಮುಂಚೆ ಮಕ್ಕಳು ಸ್ಕೂಲ್ ಹೊರಟೋಗು ಮಕ್ಕಳು ಮನೆಯಲ್ಲಿದ್ದು ಎಲ್ಲವೂ CCTV ಬೇಡಲೇ ಬೇಡ ಪ್ರತಿಯೊಬ್ಬರದ್ದು ಅಬ್ಸರ್ವೇಷನ್ ಜಾಸ್ತಿ ಆಗಿ ಪ್ರತಿಯೊಂದು ಹಣದ ಮೇಲೆ ಧನಮಗ್ನಿ ಧನಂ ವಾಯು ಧನಂ ಸೂರ್ಯೋ ಧನಂ ಯಾರಿಗೂ ಯಾವ್ದ್ರದ್ದು ಬೆಲೆನೇ ಗೊತ್ತಾಗ್ತಾ ಇರಲಿಲ್ಲ. ನಂದಿಷ್ಟು ನಿಂದಿಷ್ಟು ನಂದಿಷ್ಟು ನಿಂದಿಷ್ಟು ಅಂತ ಚೋಡಿ ಪಂತ ಹಾಗೆ ಒಂದು ಮಾನಸಿಕವಾದ ಒಂದು ಆಂದೋಲನಕ್ಕೊಳಗಾಗಿ ಪ್ರತಿಯೊಬ್ಬರು ಈಗ ನಮಗೆ ಸಾಕು ವಿ ನೋ ಮೋರ್ ವಿ ಕ್ಯಾನ್ ಲಿವ್ ಎರಡೂ ಗಂಡ ಹೇಳ್ಬೋದು ಹೆಣ್ಣೆ ಹೇಳ್ಬೋದು ಈ ಭಾಗ್ಯಕ್ಕೆ ಯಾಕೆ ಅನ್ನೋ ಪ್ರಶ್ನೆ ಮುಂದೆ ಬರುತ್ತೆ. ಆಮೇಲೆ ಇತ್ತೀಚಿನ ಒಂದು 3 ದಿವಸದಿಂದ ಒಂದು ರಿಪೋರ್ಟ್ ಹೋದೆ ಮುಂದೆ ಈ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ನೇ ಬೇರೆ ರೀತಿಗೆ ವರ್ಕ್ ಇದೇನಂಥದ್ದು ಲಿವಿಂಗ್ ಟುಗೆದರ್ ಇತ್ಯಾದಿಗಳೆಲ್ಲ ಬಂದ್ಬಿಟ್ಟಿದೆ. ಅದನ್ನು ಮೀರಿಸಿ ಪ್ರತಿಯೊಂದು ಸುಮ್ಮನೆ ಮ್ಯಾನ್ ಆ್ಯಂಡ್ ವುಮೆನ್ ಆ ರೀತಿ ಇರುವಂಥ ದಿನಗಳು ಅಷ್ಟೇ ಪ್ರಾಣಿಗಳ ಥರ ಮತ್ತೆ ನಾಗರಿಕತೆ ಈ ವಿಚಾರದಲ್ಲಿ ಮ್ಯಾರೇಜ್ ಅನ್ನೋದೊಂದು ನಾಗರಿಕ ಸಮಾಜಕ್ಕೆ ಮದುವೆ ಅನ್ನೋದೊಂದು ಬಹಳ ಒಂದು ಅತ್ಯುನ್ನತವಾಗಿರ್ತಕ್ಕಂಥದ್ದು. ಮುಂದಕ್ಕೆ ಅಂತಹ ಒಂದು ಅದಕ್ಕೆ ಬೇಕಾದಷ್ಟು ಎಲ್ಲ ಧರ್ಮಗಳಲ್ಲೂ ಕೂಡ ಶರ್ಮನಿ ಇಟ್ಟಿದೆ. ಈಗ ಫಸ್ಟೇ ಶರ್ಮನಿ ಸ್ಟೂಟ ಸರ್ವ ಮುಂಚೆ ದೇವರ ಸಮಾರಾಧನೆ ಅಂತ ಶರ್ಮನಿ ಹೂವಿಳ್ಯ ಇತ್ಯಾದಿಗಳು ಮಾಡಿ ಒಬ್ಬರೊಬ್ಬರದ ಇದರಲ್ಲೇ ಮಾಡ್ತಾ ಇದ್ರು. ದೇವಸ್ಥಾನಗಳಿಗೆ ಹೋಗಿ ನಿಶ್ಚಿತಾರ್ಥ ಲಗ್ನ ಪತ್ರಿಕೆ ಎಲ್ಲವೂ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಅವುಗಳೆಲ್ಲ ಇಲ್ಲ. ಮೊದಲೇ ಫಸ್ಟು ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟು ನಾವು ಇಂಥ ದಿವಸ ಮದುವೆ ಆಮೇಲೆ ಹಾಕ್ತೀವಿ, ಮೊದಲು ಡೈವರ್ಸ್ ಡೇ ಇವತ್ತು ಅಂತ ಮಾಡಿ ಎಲ್ಲದಕ್ಕೆ ಎಲ್ಲದಕ್ಕೂ ಮದರ್ಸ್ ಡೇ ಫಾದರ್ಸ್ ಡೇ ಎಲ್ಲದಕ್ಕೂ ಫ್ರೆಂಡ್ಶಿಪ್ ಡೇ ಅಂತ ಬರ್ತಾ ಇದೆಲ್ಲ. ಹಾಗೆ ಒಂದು ದಿವಸ ಇದ್ರ ಥರ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಮಾಡಿದಾಗ ಒಂದು ಡೈವರ್ಸ್ ಡೇ ಅಂತ ಎಲ್ಲದಕ್ಕೂ ಅದರಲ್ಲಿ ಎಲ್ಲ ಧರ್ಮಗಳಲ್ಲೂ ಸೇರ್ಕೊಂಡ್ಬಿಡ್ತಾರೆ ಎನ್ನುವುದು. ಯಾಕಂದರೆ ನಮ್ಮ ಇಮ್ಯಾಜಿನೇಷನ್ ಇಲ್ಲಿ ಪೂರ್ತಿ ಯಾಕೆ ಅಂದರೆ ನಾವು 5 ವರ್ಷಗಳಿಂದೆ ಇಷ್ಟೊಂದು ನೋಡಿರಲಿಲ್ಲ. ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಮನುಷ್ಯನ ಮನಸ್ಸು ಈ ಹಣದ ಹಿಂದೆ ಹೋಗಿ ಎಲ್ಲರೂ ಕೂಡ ಹಣದ ಮೇಲೆ ನಿಂತಿದೆ. ಎಸ್ ಅಫ್ಕೋರ್ಸ್ ಯಾರೇ ಆಗಲಿ ಅವರು ತಮ್ಮ ವಿದ್ಯೆ ಬುದ್ಧಿನ ಅದಕ್ಕೂ ಅವ್ರು ಖರ್ಚು ಮಾಡಿರ್ತಾರೆ. ಹೌ ಟು ಅದನ್ನು ಟೇಕ್ ಇಟ್ ಬ್ಯಾಕ್ ಎಷ್ಟು ಬೇಗ ಸಾಧ್ಯನೋ ಯಾವುದೇ ಅದಕ್ಕೆ ಯಾವುದೇ ಒಂದು ಮಾರ್ಗ ಅನ್ನೋದಿಲ್ಲ. ಎಷ್ಟು ಬೇಗ ನೀವು ಶ್ರೀಮಂತ ಆಗ್ತೀರೋ ಅದಕ್ಕೆ ಯಾವ ಸೋರ್ಸು ಯಾವ ರೀತಿ ಯಾವ ನೀತಿ ಯಾವ ನಡವಳಿಕೆ ಇವು ಯಾರು ಯಾರನ್ನು ಕೇಳಲ್ಲ ಅನ್ನೋದು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರದ್ದನ್ನು ತೋರಿಸ್ತಾ ಇದ್ದಾರೆ. ಪಾಲಿಟಿಷಿಯನ್ಸು ಎಲ್ಲ ಇವನ್ನು ಯಾವಾಗ ಮಠ ಮಾನ್ಯ ದೇವಸ್ಥಾನಗಳು ಅಲ್ಲಿ ನಾವು ಮಾರಲು ಎಲ್ಲ ಕಲಿತೆ ಅಂಥ ಕಡೆಯೂ ಕೂಡ ಹಣದ ಆಮಿಷಗಳು ಒಳಗಾಗಿ ಯಾಕೆ ನೆಕ್ಸ್ಟ್ ನೋಡೋಣ. ಇದು ಮಂತ್ರ 6 ಇವುಗಳನ್ನು ನೋಡಿದ್ರೆ ವೈರತೆಯ ಸೋಮಂ ಪಿಬ ಸೋಮಂ ಪಿಬತು ವೃತ್ರ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನ. ಇದರ ಒರಿಜಿನಲ್ ತಾತ್ಪರ್ಯ ಹೇಳಿ ಆಮೇಲೆ ಸ್ವಲ್ಪ ವ್ಯಾಖ್ಯಾನ ಮಾಡೋಣ. ವಿನುತಾಸ್ತನಾದ ಗರುಡದೇವನು ವೈನತೆಯ ಸೋಮಂ ಸೋಮಪಾನ ಮಾಡಲಿ, ಪಿಬ ಸೋಮಂ ಪಿಬತು ವೃತ್ರ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ. ವಿನುತಾಸುತನಾದ ಗರುಡದೇವನು ಅಂದರೆ ಆರ್ಗನೈಸರ್ ವಿಷ್ಣುವಿನ ವಾಹನ ಗರುಡ ವೈನತೆಯ ಅವನು. ಸೊ ವಿಷ್ಣು ಅಂದ ಮೇಲೆ ಜೊತೆಗೆ ಲಕ್ಷ್ಮಿ ಇದ್ದೇ ಇರ್ತಾಳೆ, ಇದು ಅದು ಇನ್ಸೆಪರಬಲ್. ಆದ್ದರಿಂದ ವಿನುತಾಸುತನಾದ ಗರುಡದೇವನು ಸೋಮಪಾನ ಮಾಡಲಿ. ಅಷ್ಟು ನೋಡಿ ಹೇಳುವಾಗಲೇ ಯಾರು ಸಾಮಾನ್ಯವಾಗಿ ಈ ಡ್ರಿಂಕ್ ಅಂದರೆ ಪಾರ್ಟಿ, ಈಗ ಪಾರ್ಟಿ ಅಂದರೆ ಈಗಿನ ಕಾಲದಲ್ಲಿ ನಾವು ಯಾರೋ ನಮ್ಮ ಈ ಕಾಲದವ್ರು ಕೇಳಿದ್ರೆ ಗೊತ್ತಿಲ್ಲದೆ ಇರೋರು ಪಾರ್ಟಿ ಏನೇನು ಇವತ್ತು ಏನೇನು ಮೆನು ಅಂತ ಹೇಳಿದ್ರೆ ಅಯ್ಯ ಪಾರ್ಟಿ ಇದ್ರೆ ಗೊತ್ತಿಲ್ವಾ
ಸಿ ಎಷ್ಟು ಮಟ್ಟಿಗೆ ನಮ್ಮ ಜ್ಞಾನನ ಅಳಿಬೇಕಂದ್ರೆ ಪ್ಯಾರಿಟಿ ಅಂದರೆ ಸ್ವಲ್ಪ ಈ ಅಲ್ಲೇ ಅದಕ್ಕೆ ಎಷ್ಟು ಬೇಗ ಪ್ಯಾರಲಲ್ ಕೊಟ್ಕೊಂಡ್ಬಿಡ್ತಾರೆ ಅಂದರೆ ಕೆಲವು ಕೊಂಚ ಈ ರೀತಿ ಅಧ್ಯಾತ್ಮದ ಜ್ಞಾನ ತಗೊಂಡು ಸೋಮಪಾನ ಗರುಡನೇ ಸೋಮಪಾನ ಮಾಡಿದ್ಮೇಲೆ ನಾವು ಅದಕ್ಕೆ ಬೇರೆ ಹೆಸರುಗಳು ಹೇಳ್ತೀವಿ ಅಷ್ಟೇ ಸೋಮಪಾನ ಮಾಡಲಿ. ಆಮೇಲೆ ವೃತ್ರನಾಶಕನಾದ ಇಂದ್ರನು ಕೂಡ ಸೋಮಪಾನ ಮಾಡಲಿ. ಸೊ ಇಲ್ಲಿ ಇಂದ್ರ ಅಂದರೆ ನಮ್ಮಲ್ಲಿ ಇಂದ್ರ ಯಾರು ನಮ್ಮ ನಮ್ಮ ಆಳು ದೊರೆಗಳು ಮಹಾರಾಜರು ಇಲ್ಲ ಈಗ ನಮ್ಮನ್ನು ಆಡ್ತಕ್ಕಂಥ ಮಿನಿಸ್ಟ್ರಿ ಅವು ಅವಕ್ಕೆಲ್ಲ ಈಗ ನಿಜವಾಗಿ ಎಕ್ಸೈಸ್ ಮಿನಿಸ್ಟರ್ ಇದ್ದಾರೆ. ಸೊ ನಾವು ನಿಜ ಹೇಳಬೇಕು ಅಂದರೆ ನಮಗೆ ಎಕ್ಸೈಸ್ ಅಂದರೆ ಪುಸ್ತಕ ಬರೆಯೋ ಪುಸ್ತಕಕ್ಕೆ ನಾವು ಎಕ್ಸೈಸ್ ಅಂತಿದ್ವು. ಆಮೇಲೆ ನಮಗೆ ಭಾಳ ದಿವಸ ಆದಮೇಲೆ ಇವನ್ನು ಕಾಲೇಜ್ ಸ್ಟೂಡೆಂಟ್ ಆದಾಗಲೂ ನನಗೆ ಗೊತ್ತಿರಲಿಲ್ಲ ಅವನು ಎಕ್ಸೈಸ್ ಯಾಕೆ ಎಕ್ಸೈಸ್ಗೆ ಒಂದು ಡಿಪಾರ್ಟ್ಮೆಂಟು ಅಂದರೆ ಅದು ಧನಮಿಂದ್ರೋ ಧನಮ ಧನಮ ಅದಕ್ಕೆ ಎಲ್ಲ ದೊರೆ ಅಂತ ಕರೆಯೋದು ಅವರನ್ನು. ಅದಕ್ಕೆ ಈ ಈ ಹೆಂಡ ದೊರೆ ಅಂತ ಕರೀತಾರೆ ಎಷ್ಟೋ ಜನ ನಮ್ಮ ಕರ್ನಾಟಕ ಕಡೆ ಅವನೊಬ್ಬ ಹೆಂಡ ದೊರೆ ಅವನು ಈಡಿಗ್ರೋರು ಅಂತ ಒಂದಲ್ಲೇ ಅಂದರೆ ಹೆಂಡನ ಇಳಿಸೋರು ಅದನ್ನು ಪರಿಷ್ಕರಿಸಿ ಅದೇ ಈಗ ನಮ್ಮಲ್ಲಿ ತುಂಬ ಯಾಕೆ ಲಾಕ್ಡೌನ್ಗಳನ್ನು ನೋಡ್ಕೊಂಬನ್ನಿ ಫಸ್ಟು ಎಲ್ರಿಗೂ ಗೊತ್ತದೆ ಇಟ್ಟು ಅದರಿಂದ ನಮಗೆ ವರಮಾನ ಜಾಸ್ತಿ ಜನಕ್ಕೆ ಅಕ್ಕಿ ರಾಗಿ ಗೋಧಿ ಸಿಮೆಂಟ್ಗಿಂತ ಫಸ್ಟು ಲಾಕ್ಡೌನ್ ಯಾವ್ದು ತೆಗಿತಾರೆ ಅಂದರೆ ಅದಕ್ಕೆ ನಾನು ಇದು ನಾನು ಯಾವುದೂ ಉತ್ಪ್ರೇಕ್ಷೆ ಅಂತ ಹೇಳ್ತಿಲ್ಲ ಹಿಂದಿನಿಂದೆಲ್ಲ ನೀವು ನೋಡ್ಕೊಂಬಂದು ಇಟ್ಟಿರ್ತಾರೆ ಅಲ್ಲಿ ಫಸ್ಟು ಲಾಕ್ಡೌನ್ ತೆಗೆದ್ರು ಇದರಲ್ಲಿ ಯಾವುದು ಈ ಡ್ರಿಂಕ್ಸ್ ಮಾಡೋ ಇದರಲ್ಲಿ ಕ್ಯೂ ರಾತ್ರಿ ಒಂದು ಗಂಟೆ ತೆಗಿತಾರಂತೆ ಅಂತ ಹೇಳಿದ್ರೆ ಅಕ್ಕಿ ಬೆಳಗ್ಗೆ ಯಾರೋ ನಿಂತ್ಕೋತಾ ಇರಲಿಲ್ಲ ಫಸ್ಟು ಅದನ್ನು ಎಷ್ಟು ಬೇಕೋ ಅಷ್ಟು ಫೆಚ್ ಮಾಡಿ ಮನೇಲಿ ಸ್ಟೋರ್ ಮಾಡ್ಕೊಬಿಡ ಅದಕ್ಕೋಸ್ಕರ ಫ್ರಿಡ್ಜ್ ತಗೊಳ್ಳೋದು ಸಿ ಎಲ್ಲ ಯಾಕೆ ಇಲ್ಲಿ ನೋಡಿ ವಿನಿತಾಸುತನಾದ ಗರುಡದೇವನು ಸೋಮಪಾನ ಮಾಡ ಅಲ್ಲೇ ಹೇಳಿದೆಯಲ್ಲ ಅದೇನು ಅಲ್ಲೇ ಏನು ಅಂತ ಹೇಳಿದ್ರೆ ಸೋಮ ಅನ್ನೋದು ಇಲ್ಲಿ ಸೋಮ ಚಂದ್ರನ ಒಂದು ಬಿಂಬ ಅದು ಕೂಲಾಗಿರಲಿ ಅಂತ ಕೂಲಾಗಿರೋದಕ್ಕೋಸ್ಕರ ಏನು ಮಾಡೋರು ಅಲ್ಲೂ ಸುರಾಪಾನ ಅಂತ ಹೇಗಿರೋದು ಅಂದರೆ ಇಂಟಾಕ್ಸಿಕೇಷನ್ಗೆಲ್ಲ ಅದು ಇಲ್ಲಿ ಟು ಬಿ ಇಂಟಾಕ್ಸಿಕೇಟೆಡ್ ಮಾಡ್ತೀವಿ ಅಲ್ಲಿ ಕೆಲಸ ಮಾಡೋದು ಇಟ್ ವಾಸ್ ಎ ಟಾನಿಕ್ ಈಗಲೂ ಕೂಡ ನಮ್ಮ ಕೆಮಿಸ್ಟ್ ಹತ್ರ ಕೇಳಿ ಯಾವ್ಯಾವ ಪಾಸ್ಫಾಮಿನ ಇಂಥವೆಲ್ಲ ಹಿಂದೆಲ್ಲ ಬರೋದು ಅದನ್ನು ಪ್ರಿಸರ್ವೇಟಿವ್ಗೋಸ್ಕರ ಅದೆಷ್ಟೋ ಪರ್ಸೆಂಟೇಜು ಅದಕ್ಕೆ ಅಲೋಡ್ ಆ್ಯಸ್ ಪರ್ ಡ್ರಗ್ಸ್ ಆ್ಯಕ್ಟ್ ಪ್ರಕಾರ ಅಷ್ಟು ಸರಿ ಹಿಂದೆ ಇಲ್ಲ ಬೆನೆಡ್ರಿಲ್ ಅಂತ ಕೆಮ್ಮದು ಸಿರಪ್ ಕೊಡೋರು ಈಗಲೂ ಇದೆಯೋ ನನಗೆ ಗೊತ್ತಿಲ್ಲ ಅದು ನಮ್ಮ ಅಜ್ಜಿ ಕಾಲದಿಂದಲೂ ಇತ್ತು ಆವಾಗ ಏನು ಮಾಡೋರು ನಿದ್ದೆ ಬರದೇ ಇದ್ದರೆ ಕೆಮ್ಮು ಸಾಮಾನ್ಯವಾಗಿ ಜಾಸ್ತಿ ಬರೋದು ರಾತ್ರಿ ಹೊತ್ತು ಆಗ ತುಂಬ ಚೆನ್ನಾಗಿದ್ದು ಬಾಟ್ ಬಾಟ್ಲೆ ಕುಡಿದ್ಬಿಡೋರು ಅವರು ಅವಾಗ ನಿದ್ದೆ ಬಂದ್ಬಿಡೋದು ಅಂದರೆ ಅದರಲ್ಲಿ ಬಿಕಾಸ್ ಆಲ್ಕೋಹಾಲಿಕ್ ಕಾಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಇದೇನಾಗುತ್ತೆ ಹೀಗೆ ಮೊದಲು ಮೆಡಿಸನ್ ಅನ್ನೋದೆಲ್ಲ ಏನಾಗೋಯ್ತು ಆ ಔಷಧಿನೇ ನಾವು ಆಹಾರ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟು ಯಾವಾಗ ಔಷಧಿ ನಾವು ಔಷಧ ಅಂದರೆ ಅನ್ನವೀತೋ ಎಂಬ ಅಂತ ಅಂದರೆ ಇಲ್ಲಿ ತೋ ಅಂತ ಅದಕ್ಕೂ ನಮಗೆ ವ್ಯಾಖ್ಯಾನಕಾರರು ಹೇಳೋರು ಆ ಔಷಧ ನಾನು ಯಾವ ರೀತಿ ಬರೀ ಮೇಲು ಕುಡಿಯೋ ಒಳಗೆ ಕುಡಿಯೋದೇ ಇಲ್ಲ ಎಷ್ಟೋ ಜನ ಕುಡಿದು ಅಮಲ್ನಲ್ಲಿ ಅದನ್ನು ಸ್ನಾನ ಮಾಡೋಕ್ಕೂ ಅದನ್ನೇ ಉಪಯೋಗಿಸ್ಕೊಳ್ಳೋದು ಅನ್ನವೀತೋಯಂ ಅಂದರೆ ಗಂಗೆ ತಲೆಯಿಂದ ಈ ಮೇಲಿಂದ ಬಿಟ್ಕೊಂಡು ಆಮೇಲೆ ಮುಂದೆ ಎಲ್ಲ ಸ್ಪ್ರಿಂಕ್ಲರು ಆಮೇಲೆ ಇದು ಶವರು ಶವರ್ನ ಇದು ನನ್ನದು ಪೇಪರ್ ಕಟಿಂಗ್ ಇದೆ ಶವರ್ ಅಷ್ಟರ ಮಟ್ಟಿಗೆ ಇದೆ ಅಂದರೆ ಒಳ್ಳೊಳ್ಳೆ ಡ್ರಿಂಕ್ಸ್ನೆಲ್ಲ ಆ ಶವರ್ನಲ್ಲೂ ಸ್ನಾನ ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ವಿನುತಾಸುತನಾದ ಗರುಡದೇವನು ಸೋಮಪಾನ ಮಾಡಲಿ ವೃತ್ರನಾಶಕನಾದ ಇಂದ್ರನು ಕೂಡ ಸೋಮನ ಯಾಕೆಂದರೆ ನೋಡಿ ಇಲ್ಲಿ ಆಗೂ ಕೂಡ ಅಲ್ಲಿ ಲಲಿತೋಪಾಖ್ಯ ಅನ್ನೋದು ಒಂದು ವಿಚಾರ ಬರುತ್ತೆ ಬಂಡಾಸುರನ್ನು ಕೊಲ್ಲಬೇಕಾದ್ರೆ ಅವನನ್ನು ಸ್ಮರ್ಧನೆ ಮಾಡಬೇಕಾದ್ರೆ ಅಲ್ಲಿ ಅದರ ಭಾವಾರ್ಥ ರೂಪಕಾರ್ಥನೇ ಬೇರೆ ನಾವು ಅರ್ಥ ಮಾಡ್ಕೊಳ್ಳೋದು ಅಲ್ಲಿ ತಾಯಿ ಕೂಡ ಸುರಾಪಾನಕ್ಕೆ ಅಂಥ ದೊಡ್ಡ ಎದುರಿಸ್ಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಈಗ ಕೆಲವು ಅನಸ್ಥೆಸಿಸ್ಟ್ ಇರ್ತಾರೆ ದೊಡ್ಡ ದೊಡ್ಡ ಆಪರೇಷನ್ನು ಅದನ್ನು ನೋಡ್ಬೇಕಾದ್ರೆ ಅಲ್ಲಿ ಜ್ಞಾನ ಹೋಗ್ಸೋಕ್ಕೋಸ್ಕರ ಇಂಡೈರೆಕ್ಟ್ಲಿ ಅದೆಲ್ಲ ಅದಕ್ಕೆ ಅದರದೇ ಆದ ಒಂದು ಸಮಯ ಅದಕ್ಕೊಂದು ದೊಡ್ಡ ಎಮ್ ಡಿ ಮಾಡಿರ್ತಾರೆ ಸ್ಪೆಷಲಿಸ್ಟು ಎಷ್ಟು ಎಷ್ಟೊತ್ತು ಮನುಷ್ಯರಿಗೆ ಜ್ಞಾನ ತಪ್ಪಿಸ್ಬೇಕು ಅದಕ್ಕೆಲ್ಲ ಬೇರೆ ಬೇರೆ ಥರ ಇದೆ ಜನರಲ್ ಅನಸ್ಥೇಷಿಯಾ ಲೋಕಲ್ ಅನಸ್ಥೇಷಿಯಾ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಯಾ ವರ್ಕ್ ಒಳಗಡೆ ಇರ್ತಕ್ಕಂಥ ಬಾಡಿಲಿ ಸುಮಾರು ಕೆಲಸ ಮಾಡೋದೇ ಯಾವ ಭಾಗದಲ್ಲಿ ಆಪರೇಷನ್ ಮಾಡಬೇಕು ಅದನ್ನು ಅದಕ್ಕೆ ಒಂದು ರೀತಿಯಾದ ಸಂವೇದನೆ ಕಡಿಮೆ ಮಾಡ್ಬೋದು ಅಂತ ಇಲ್ಲಿ ಸಂವೇದನೆ ಕಡಿಮೆ ಮಾಡೋಕ್ಕೆ ಉಪಯೋಗಿಸಿದ್ದನ್ನು ತಾವೇ ಕೊಟ್ಕೊಂಡು ಬೇರೆ ತಮಗೂ ವೇದನೆ ಬೇರೆಯವ್ರಿಗೂ ಸಮ್ ಅಂದರೆ ಭಾಳ ಜನಕ್ಕೆ ಅದಕ್ಕೆ ಎಸ್ ಯು ಎಮ್ ಸಮ್ಮು ಆಮೇಲೆ ಎಸ್ ಒ ಎಮ್ ಇ ಸಮ್ ಇವೆಲ್ಲ ಸೇರಿಕೊಂಡು ಇಂದ್ರನೂ ಕೂಡ ಸೋಮಪಾನ ಮಾಡಲಿ ಅಂತಿರೋದನ್ನು ಆ ರೀತಿ ವ್ಯಾಖ್ಯಾನ ಮಾಡಿಕೊಂಡು ಸೋಮಪಾನಾರ್ಹರಾದ ದೇವತೆಗಳೆಲ್ಲ ನೋಡಿ ಅರ್ಹರು ಅಂತ ಒಂದು ಬರುತ್ತೆ.
ಸೋಮಪಾನ ಅರ್ಹರಾದ ಯಾರ್ಯಾರು ಈಗ ಸಪೋಸಿಂಗ್ ಸುಮ್ಮನೆ ಇದೊಂದು ಈಗ್ಯಾಲಿಟೇರಿಯನ್ ಸೊಸೈಟಿನಲ್ಲಿ ಕೆಲವರು ನಾನು ಇದು ಗೊತ್ತಿರೋದು ಐ ಡೋಂಟ್ ವಾಂಟ್ ಅ ನೇಮ್ ಏನಿ ಬಿಡಿ ಕೆಲವರು ಕೆಲವು ಆಪರೇಷನ್ ಮಾಡ್ಬೇಕಾದ್ರೆ ಅದು ಬಹಳ ಅದು ಬಹಳ ಕಷ್ಟವಾದ ಕೆಲಸ ಆ ಡಾಕ್ಟ್ರುಗಳು ಕೂಡ ಒಂದೆರಡು ಪೆಗ್ ಹಾಕ್ಕೊಂಡ್ಬಿಡ್ತಾರೆ ಯಾಕೆಂದರೆ ತಲೆ ಓಡೋದಿಲ್ಲ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ಇಲ್ಲಿ ಪ್ರಾಕ್ಟೀಸ್ ನಾವೇನು ಅದೇ ಪ್ರಾಕ್ಟೀಸ್ ಎಲ್ಲಿ ಮಾಡ್ತೀವಿ ಅಂದರೆ ವೀಕೆಂಡ್ಸಲ್ಲಿ ಪಾರ್ಟಿ ಪಾರ್ಟಿ ಅಂದರೆ ಅದೇನೆ ಅದು ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟೋ ಜನ ಆಮೇಲೆ ಒಕ್ಕೊಳ್ಳೆ ಅದು ಈಗ ಇನ್ನೊಂದು ಅಡಿಷನ್ನು ಡ್ರಗ್ ಅಡಿಕ್ಟ್ ಅಂತ ಬೇರೆ ಬೇರೆ ಅಫೀಮು ಗಾಂಜು ಇವನ್ನೆಲ್ಲ ಬ್ಯಾನ್ ಇಡೀ ವರ್ಲ್ಡಲ್ಲಿ ಯಾರೂ ಅದನ್ನು ಎನ್ಕರೇಜ್ ಮಾಡಿಲ್ಲ ಎಷ್ಟೇ ಕಡೆ ನಮ್ದೆಲ್ಲ ಲಗೇಜ್ ಚೆಕ್ ಮಾಡ್ಬೇಕಾದ್ರೆ ನಾವು ಚಿನ್ನ ಬಣ್ಣ ಹೊತ್ಕೊಂಬಂದಿರೋದು ಅಷ್ಟಕ್ಕೆ ಅಂಥ ದೊಡ್ಡ ಅಫೆನ್ಸ್ ಅಲ್ಲ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ ಯಾರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಚಪ್ಪಲಿ ಏನೇನು ಮಾಡಿದಾರೋ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ನರ್ಕಾಟಿಸ್ ಆ ಒಂದು ಅದನ್ನು ಇಲ್ಲಿ ಸೋಮಪಾನ ಮಾಡಲಿ ತೃಪ್ತರಾದ ಅವರು ನಮಗೆ ಸೋಮವನ್ನು ಕೊಡಲಿ ಅಂದರೆ ಒನ್ ಈಸ್ ಕಂಟೆಂಟೆಡ್ ನಾವು ತೃಪ್ತಿ ಇಲ್ಲಿ ಆ ದೃಷ್ಟಿಯಿಂದ ಜ್ಞಾನ ಪಿಪಾಸು ಆಗುವಂತ ನಾವು ತಿಳ್ಕೊಂಡಿರೋದು ಗಡಂಗ್ ಪಿಪಾಸು ಅಲ್ಲ ಜ್ಞಾನ ನೀವು ಎಷ್ಟು ತುಂಬಿಕೊಂಡ್ರು ಕೂಡ ಜ್ಞಾನವನ್ನು ಅದಕ್ಕೆ ನಹಿ ಜ್ಞಾನೇ ಇರಲಿ ಇನ್ನೊಂದು ಸತಿ ವೈನ ದೇಹ ಸೋಮಂ ಪಿಬ ಸೋಮಂ ಪಿಬತು ರುದ್ರ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಅದಕ್ಕೆ ನಾನು ಇದನ್ನು ಈ ಸಿಗ್ನೇಚರ್ ಟ್ಯೂನ್ ಈ ಇದಕ್ಕೆ ಮಾಡಿಸ್ಕೊಂಡಿದ್ದೆ ಕಲ್ಯಾಣ ವಸಂತ ಅಂದರೆ ಕಲ್ಯಾಣ ಅಂದರೆ ವೆಲ್ಫೇರ್ ನಮ್ಮೆಲ್ಲ ವೆಲ್ಫೇರ್ಗೂ ಕೂಡ ನಾವು ಈ ರೀತಿ ವಾರ್ಫೇರ್ ಮಾಡ್ಕೋಬಾರ್ದು ಅದು ಕಲ್ಯಾಣ ವಸಂತ ಅಂದರೆ ನಮ್ಮ ವಸಂತ ಮಾಸ ಬಂದು ಎಲ್ಲವೂ ನಮ್ಮ ಬುದ್ಧಿ ಚಿಗಿರಲಿ ನಾವೆಲ್ಲ ಕೊನೆಯಲ್ಲಿ ವಾ ಬಿಟ್ಟು ಸಂತರಾಗೋಣ ಸೈಂಟ್ಲಿ ಇಲ್ಲಿ ಅದಕ್ಕೋಸ್ಕರ ಇವ್ರನ್ನೆಲ್ಲ ಸೈಂಟ್ಸ್ ಅಂತ ಕರೆಯೋದು ಆ ಸೈಂಟ್ ಲೈಫ್ನ ಹೇಗೆ ಸೈಂಟಿಫಿಕ್ ಆಗಿ ಜೀವನ ಮಾಡೋದು ಅನ್ನೋದೇ ಈ ಮಂತ್ರ ಆರನೇದು ವೈನ ದೇಯ ಅದಕ್ಕೆ ಕಲ್ಯಾಣ ವಸಂತ ನಾವೆಲ್ಲರೂ ಕೂಡ ಆ ಸಿಗ್ನೇಚರ್ ಟ್ಯೂನಲ್ಲಿ ಈ ಆರನೇ ಮಂತ್ರಕ್ಕೆ ಕಲ್ಯಾಣ ವಸಂತದ ಟ್ಯೂನಿಂದ ಮಂಗಳ ಮಾಡ್ತೀನಿ ಇಲ್ಲ ಇನ್ನು ಹೇಳುವಾಗಲೇ ನನಗೊಂದು ರೀತಿಯಾದ ಮರ್ತು ಇದರಿಂದ ಆ ರಾಗ ಹೇಳಿ ಅದರ ವಿಚಾರ ಹೇಳ್ತಿದ್ರೆ ಮನುಷ್ಯನಿಗೆ ನನಗೆ ಇದೆಲ್ಲ ನೋಡಿ ವ್ಯಾಖ್ಯಾನಕಾರರು ಮಾಡ್ತಿದ್ದಾಗ ಒಂದು ಇದೊಂದು ಪ್ಯಾರಬಲ್ ಹಂಚ್ಕೊಂಡು ನಾನು ಒಂದು ಎರಡು ನಿಮಿಷದಲ್ಲಿ ಯಾಕೆ ಬಂತಿದ್ರು ಒಬ್ಬರು ದೊಡ್ಡ ಫ್ಲೂಟಿಸ್ಟು ಯಾವ ಹೆಸರು ಬೇಡ ಅವರು ಮೂಡ್ ಬರಬೇಕಾದ್ರೆ ನಾವು ಒಂದ್ಸತಿ ನಾವು ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಅವ್ರ ವಿದ್ಯೆ ಬಿಡಿ ಹಾಟ್ಸ್ ಆಫ್ ಅವ್ರನ್ನ ಕರೆಸಿದ್ದೀವಿ ಹೊರಗಡೆಯಿಂದ ಹೋಗೋರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸುರಾಪಾನ ಮಾಡಿಬಿಟ್ಟಿದ್ದಾರೆ ಎಲ್ಲದು ಇದ್ರ ಟಿಕೆಟ್ ಟಿಕೆಟ್ ಮಾಡಿ ಮಾಡುತ್ತಿರೋದು 2 ಗಂಟೆ ಆಗಿದೆ ಬಂದೇ ಇಲ್ಲ ಅವರು ಫಸ್ಟ್ ಕ್ಲಾಸ್ ಆಗಿ ಆಮೇಲೆ ಅವ್ರನ್ನ ಕಷ್ಟಪಟ್ಟು ಎತ್ತಾಕೊಂಬರೋದು ಅಂತಾರಲ್ಲ ಎತ್ತಾಕೊಂಬಂದು ಸ್ಟೇಜ್ ಮೇಲೆ ಕೂರಿಸಿದ್ರೆ ಅವರು ನುಡಿಸಿದ್ರು ಕೊಳ ನುಡಿಸಿದ್ರು ನಾವು ಅದಕ್ಕೆ ಇದಾಗಿದ್ದು ಭಾಗಿಯಾಗಿದ್ದು ಅದು ಒಂದು ಅಮೃತ ಗಳಿಗೆ ನೋಡಿ ಆ ಅಮೃತ ಕೊಡಿದಾಗ ಅದು ಹಾಗೆ ಅವ್ರಿಗೆ ಯಾವ ರೀತಿ ಒಂದು ಕಾರ್ಡ್ ಹಿಡಿದ್ರೆ ಒಂದೊಂದು ರಾಗ ಆನ್ ದಿ ಸ್ಪಾಟ್ ಅಂದರೆ ಆ ರೀತಿಯಾದ ಒಂದು ಈ ಕಲ್ಯಾಣ ವಸಂತ ನುಡಿಸುವಾಗಲೇ ಅಲ್ಲಿ ಆರೋಹಣದಲ್ಲಿ ಏನು ಬರುತ್ತೆ ಅದಕ್ಕೆ ಅವತ್ತಿನ ದಿವಸ ನಾನು ಈಗೇನು ಕಲ್ಯಾಣ ವಸಂತ ಅದನ್ನು ಅವರು ಬಹಳ 1.5 ಗಂಟೆ ನುಡಿಸಿದ್ರು ಅದೊಂದರಲ್ಲಿ ಬಹಳ ಕಷ್ಟವಾದ ರಾಗ ಅದು ನನಗೆ ಈಗ ಕಾರ್ಡ್ ಹಿಡಿಯುವಾಗ ಅವ್ರು ನಾವು ಇನ್ನೂ ಅಂತ ಒಂದ್ಸತಿ ಹಿಡಿಯೋದು ಆಮೇಲೆ ಇದಿಷ್ಟು ಮಾಡಿದ್ರೆ ಕಲ್ಯಾಣ ವಸಂತ ಬರಲ್ಲ ಪೂರ್ತಿ ಅದು ಆರೋಹಣ ಅವರೋಹಣ ಪೂರ್ತಿ ಅಂದರೆ ಅವರಿಗೆ ಮರ್ತು ಆರೋಹಣ ಇತ್ತು ಅದು ಇಳಿಬೇಕು ಆರೋಹಣ ಆಗಬೇಕು ಆಮೇಲೆ ಅವರೇ ಇಳಿದ ಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನನಗೇನು ಹಚ್ಚ ಹಸಿರಾಗಿದೆ ಆ ದೃಷ್ಟಿಯಿಂದ Thank you.